ನಾನು ಮಂತ್ರಿಯಾಗಿದ್ದವನು ಆಗಿದ್ದವನು ಪಕ್ಷದ ಕೆಲಸಕ್ಕಾಗಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದೀನಿ ನನ್ನ ನಿಯತ್ ಏನು ಅನ್ನೋದು ನನ್ನ ಕ್ಷೇತ್ರದ ಜನ ನೋಡಿದ್ದಾರೆ ನಾಲ್ಕು ಸರಿ ಹಂಗೆ ಗೆಲ್ಸಿಲ್ಲ ನನ್ನ ನಿಯತ್ ನೋಡೇ ಗೆಲ್ಸಿರೋದು ನಾನು ಕೆಲಸ ಮಾಡಿರೋದನ್ನು ನೋಡೇ ಗೆಲ್ಸಿರೋದು ಜನ ಸುಮ್ಮನೆ ಏನು ಗೆಲ್ಸಿಲ್ಲ ಜಮೀರು ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಅಲ್ಲೆಲ್ಲ ವಾಚ್ಮ್ಯಾನ್ ಆಗ್ತೀನಿ ಅಂತಿದ್ರಲ್ಲ ಆ ಮಾತು ಫಸ್ಟ್ ಉಳಿಸ್ಕೊಂಡ್ಲಿ ಯಡಿಯೂರಪ್ಪನವ್ರ ಮನೇಲಿ ವಾಚ್ಮ್ಯಾನ್ ಆಗ್ತೀನಿ ಅಂತಿದ್ರಲ್ಲ ಆ ಮಾತು ಮೊದ್ಲು ಉಳಿಸ್ಕೊಂಡ್ಲಿ ಉಳಿಸ್ಕೊಂಡು ಆಮೇಲೆ ಜನರ ಹತ್ರ ಮುಖ ತೋರ್ಸೋಕ್ಕೆ ಬರಲಿ ನಾನು ಬಕೆಟ್ ಹಿಡಿದು ರಾಜಕಾರಣ ಮಾಡೋದವನಲ್ಲ ಕುಮಾರಣ್ಣನ ಬಕೆಟ್ ಹಿಡಿಯೋದು ದೇವೇಗೌಡರು ಬಕೆಟ್ ಹಿಡಿಯೋದು ಈಗ ಸಿದ್ದರಾಮಯ್ಯವ್ರ ಬಕೆಟ್ ಹಿಡಿಯೋದು ಆ ಬಕೆಟ್ ಹಿಡಿದು ರಾಜಕಾರಣ ಮಾಡುವಂಥ ಬಕೆಟ್ ರಾಜಕಾರಣಿ ನಾನಲ್ಲ ನಾನು ಜನರ ನಡುವೆ ಇದ್ದು ರಾಜಕಾರಣ ಮಾಡೋನು ಅಧಿಕಾರವೇ ಮುಖ್ಯ ಅನ್ನೋದಾಗಿದ್ದರೆ ಪಕ್ಷದ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಇಲ್ಲಿ ಮಂತ್ರಿಯಾಗಿದ್ದೆ ಆಗಿದ್ದೆ ಇನ್ನು ಮಂತ್ರಿಯಾಗಿದ್ದೆ ಆಗಿದ್ದೆ ನನಗೆ ನನ್ನ ಕೈಯ್ಯಲ್ಲಿ ನಾಲ್ಕು ಪೋರ್ಟ್ ಇದ್ದು ಇನ್ನೂ ನಾಲ್ಕು ಪೋರ್ಟ್ ತಗೊಳ್ಳಿ ಕೊಡಿ ಅಂತ ಕೇಳ್ತಿದ್ದೆ ನಾನು ನನಗೆ ನನಗೆ ಜನರ ಮೇಲೆ ವಿಶ್ವಾಸ ಪ್ರೀತಿ ಇರೋದಕ್ಕೆ ಜನ ನನಗೆ ಓಟ್ ಹಾಕಿರೋದು ಮುಖ್ಯಮಂತ್ರಿ ಅಂತ ನಾನು ಬೋರ್ಡ್ ಹಾಕೊಂಡ ತಕ್ಷಣ ಮುಖ್ಯಮಂತ್ರಿ ಆಗ್ತೀನ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊತಿದ್ದಂಗೆ ಮುಖ್ಯಮಂತ್ರಿ ಆಗ್ತೀನ ಫ್ಲೆಕ್ಸು ಪ ಟಲ್ಲಿ ಹಾಕೋತಿದ್ದಂಗೆ ಮುಂದಿನ ಮುಖ್ಯಮಂತ್ರಿ ಅಂತ ಜನರ ಕೈಯಲ್ಲಿ ಕೂಗ್ಸಿದ ತಕ್ಷಣ ಆಗ್ತೀನಾ ಜನ ಓಟ್ ಹಾಕ್ಬೇಕಾ ಬಾಡುವ ಜನ ಫಸ್ಟು ಆ ಪಾರ್ಟಿಗಳಿಗೆ ಓಟ್ ಹಾಕಬೇಕು ಆ ಪಾರ್ಟಿ ಆಮೇಲೆ ತೀರ್ಮಾನ ಮಾಡಬೇಕು ನಿಮಗೆ ನಮ್ಮ ದೇಶದ ರಾಜಕೀಯ ಇತಿಹಾಸವನ್ನು ಈ ಹತ್ತು ಈ ಒಂದು ಎಂಟು ಹತ್ತು ವರ್ಷದಿಂದ ಅವಲೋಕನ ಮಾಡಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದಕ್ಕಿಂತ ಅಧಿಕಾರ ಕಳ್ಕೊಂಡ್ರದೇ ಜಾಸ್ತಿ ಈಗ ಇತ್ತೀಚೆಗೆ ಐದು ರಾಜ್ಯಗಳು ಚುನಾವಣೆ ನಡೀತು ಪಂಜಾಬ್ನಲ್ಲಿ ಅವರು ಅಧಿಕಾರದಲ್ಲಿ ಇದ್ದರು ಕಳ್ಕೊಂಡ್ರೋ ಇಲ್ವೋ ಅಧಿಕಾರನ ನಾಳೆ ಬೆಳಿಗ್ಗೆ ನೋಡಿ ಈಗ ಅವರು ರಾಜಸ್ಥಾನದಲ್ಲಿದ್ದಾರೆ ನೂರಕ್ಕೆ ನೂರು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳುತ್ತೆ ಛತ್ತೀಸ್ಗಢದಲ್ಲಿದ್ದಾರೆ ನೂರಕ್ಕೆ ನೂರು ಅಧಿಕಾರ ಕಳ್ಕೊಳ್ಳುತ್ತೆ ಇನ್ನು ಕರ್ನಾಟಕದಲ್ಲಿ ಅವರು ಹಗಲುಗನಸ್ ಕಾಣುತ್ತಿದ್ದಾರೆ ನಿಮಗೆ ಎರಡು ಸಾವಿರದ ಹದಿನೈದು ಹದಿಮೂರಿಂದ ಹದಿನೆಂಟರವರೆಗೂ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು ಉಳಿಸ್ಕೊಂಡ್ರ ಅಧಿಕಾರನ ಉಳಿಸ್ಕೊಳೋಕ್ಕಾಗಲಿಲ್ಲ ಬೇಡ ಅವರು ಜೆ ಡಿ ಎಸ್ಸು ಸೇರಿ ಸಮ್ಮಿಶ್ರ ಸರ್ಕಾರ ಮಾಡಿದ್ರು ಆ ಸಮ್ಮಿಶ್ರ ಸರ್ಕಾರ ಮಾಡಿದ ಮೇಲೆ ಅವರು ಉಳಿಸ್ಕೊಂಡ್ರೆ ಉಳಿಸ್ಕೊಳ್ಲಿಲ್ಲ ಕೊಟ್ಟಿದ್ದನ್ನೇ ಉಳಿಸ್ಕೊಳೋಕ್ಕಾಗಿಲ್ಲ ಇನ್ನು ಅವರು ಮತ್ತೆ ಗಳಿಸ್ಕೊಳ್ಳೋದು ಉಂಟಾ ಯಾವ ಕಾರಣಕ್ಕೂ ಆಗಲ್ಲ ಸಿದ್ದರಾಮಯ್ಯವ್ರ ಸ್ಟೈಲಲ್ಲೇ ಹೇಳಬೇಕು ಅಂದ್ರೆ ಅಪ್ಪುನಾನೇ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ಬೋದು ಅಲ್ಲ ಅವ್ರಿಗೆ ನೈತಿಕ ಹೊಣೆ ಹೊತ್ತು ಆಗ ತನ್ನ ಮೇಲೆ ಆಪಾದನೆ ಬಂದಾಗ ರಾಜೀನಾಮೆ ಕೊಟ್ಟಿದ್ದರು ಈಗ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಬೇಕು ನಮ್ಮ ಪಕ್ಷ ಕಟ್ಟಿದ ಹಲವು ಪ್ರಮುಖರಲ್ಲಿ ಈಶ್ವರಪ್ಪನವರು ಒಬ್ಬರು ನಮ್ಮ ಪಕ್ಷವನ್ನು ಈ ಹಂತಕ್ಕೆ ಬೆಳೆಸಿದ ಹಲವು ಪ್ರಮುಖರಲ್ಲಿ ಒಬ್ಬರು ನೋಡಿ ನಾವೇನಂದರೆ ನಾವು ನಮ್ಮ ಸಾಧನೆಗಳನ್ನು ಜನರ ಮುಂದಿಟ್ಟು ಒಟ್ಟು ಕೇಳ್ತೀವಿ ನಮ್ಮ ಸಿದ್ಧಾಂತವನ್ನು ಜನರ ಮುಂದಿಟ್ಟು ಒಟ್ಟು ಕೇಳ್ತೀವಿ ನಾನು ಭಾಳ ಸರಿ ಹೇಳಿದ್ದೀನಿ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಪಕ್ಷದ ನೀತಿ ಪಕ್ಷದ ನೇತೃತ್ವ ಮತ್ತು ನಮ್ಮ ನಿಯತ್ತು ಇದ್ರ ಮೇಲೆ ಜನ ಓಟ್ ಹಾಕೋದು ನಮಗೆ ನೀತಿಯೂ ಇದೆ ನೇತೃತ್ವವೂ ಇದೆ ನಿಯತ್ತೂ ಇದೆ ಮತ್ತೆ ಬಿ ಜೆ ಪಿಯೇ ಅಧಿಕಾರಕ್ಕೆ ಬರುತ್ತೆ ಯಾವ ಕಾರಣಕ್ಕೂ ಉಳಿದವರೆಲ್ಲ ಇಲ್ದಿರೋ ಕುರ್ಚಿಗೆ ಕತ್ ಇದ್ದಾರೆ ಇಲ್ದಿರೋ ಕುರ್ಚಿಗೆ ಇದ್ದಾಗ ಉಳಿಸ್ಕೊಳಕ್ಕಾಗಲಿಲ್ಲ ಈಗ ಇಲ್ಲದೇ ಇರೋ ಕುರ್ಚಿ ಕಿತ್ತಾಡ್ತಾ ಇದ್ದಾರೆ ಟವಲ್ ಹಾಕೋಕ್ಕೆ ಕುರ್ಚಿ ಖಾಲಿನೇ ಉಳ್ದಿಲ್ಲ ಖಾಲಿ ಕುರ್ಚಿ ಇದ್ದರೆ ಟವಲ್ ಹಾಕ್ಬೋದು ಕುರ್ಚಿ ಖಾಲಿನೇ ಉಳಿದಿಲ್ಲ ಟವಲ್ ಗಾಳಿ ಹಾಕೋಬೋದು ಅವರು ಕುರ್ಚಿ ಖಾಲಿ ಇಲ್ಲ ಅಂದರೆ ಟವಲ್ ಎಲ್ಲಿಗೆ ಹಾಕ್ಕೊಳ್ತಾರೆ ಅವರು ಗಾಳಿ ಹಾಕಬಹುದು ಇವರ ಅವರಿಗೆ ಅವ್ರ ಇವರಿಗೆ ಗಾಳಿ ಅಷ್ಟೇ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ